प्रिय वीक्षकरे राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श स्वाभिमान आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी येळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com at social media ದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲ್ಲೂಕಿನ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಸಮಾಜ ಸೇವಕರು ಎನ್ಆರ್ಪುರ ನರಸಿಂಹರಾಜಪುರ ತಾಲ್ಲೂಕಿನ ಬಿಜೆಪಿ ಘಟಕದ ಮಾಜಿ ಉಪಾಧ್ಯಕ್ಷರು ಬಾಳೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ಆದಂತಹ ಮಾನ್ಯ ಶ್ರೀ ವಸಂತ್ ಕುಮಾರ್ ಎಂಆರ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು ವಸಂತ ನಮಸ್ತೆ ಮೊಟ್ಟ ಮೊದಲನೇದಾಗಿ ವಸಂತ್ ಕುಮಾರ್ ಅವರೇ ಇಲ್ಲಿವರೆಗಿನ ತಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನಾವು ವೀಕ್ಷಕರಿಗೆ ನಾನು ಎಸ್ ಎಲ್ ಸಿವರೆಗೆ ಓದ್ಬಿಟ್ಟು ನಾನು ಅಂದ್ರೆ ನಾನು ಮೊದಲಿಂದನ ಓದತ್ತಿಗೆ ನನಗೆ ಒಂಥರ ರಾಜಕೀಯ ಬಗ್ಗೆ ಒಂಥರ ಆಸಕ್ತಿ ಇತ್ತು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಕೊಂಬಿಟ್ಟು ಸಂಘ ಸಂಸ್ಥೆಗಳನ್ನು ಗುರುತಿಸ್ಕೊಬೇಕು ಅಂತ ಹೇಳ್ಕೊಂಬಿಟ್ಟು ಆ ಥರ ಇದ್ರ ಮನಸ್ಸಲ್ಲಿ ಇದು ಮಾಡ್ಕೊಳ್ತಾ ನಾನು ಎಸ್ ಎಲ್ ಸಿ ನಾನು ಓದ್ಬಿಟ್ಟು ಬಿಟ್ಟ ಮೇಲೆ ನಾನು ಸ್ವಲ್ಪ ದಿನ ಮನೇಲಿ ಬಂದ್ಬಿಟ್ಟು ಕೆಲಸ ಮಾಡಿಬಿಟ್ಟು ಆಮೇಲೆ ಲೋಕಲ್ ಆಗಿ ಯುವಕ ಸಂಘಗಳನ್ನೆಲ್ಲ ಇದನ್ನೆಲ್ಲ ಇದು ಮಾಡ್ತಾ ಹಾಗೆ ಇದು ಮಾಡ್ಕೊಳ್ತಾ ನನ್ನ ಆವಾಗ ನಾನು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಒಂದು ನಿಕಟ ಸಂಪರ್ಕವನ್ನು ಬೆಳೆಸ್ಕೊಂಡು ಬಂದ್ಕೊಂಡು ಇದು ಮಾಡ್ತಾ ಮಾಡ್ತಾ ನಾನು ಆಮೇಲೆ ರಾಜಕೀಯವಾಗಿ ಅಂದರೆ ರಾಜಕೀಯವಾಗಿ ಅದಕ್ಕಿಂತ ಮೊದಲು ನಾನು ದೇಶದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುತ್ತೀನಿ ನಮ್ಮ ದೇಶದ ನಮ್ಮ ದೇಶದ ನಮ್ಮ ಸಂಸ್ಕೃತಿಯನ್ನು ಉಳಿವಿಗೋಸ್ಕರ ಯಾರು ಸ್ವಲ್ಪ ಶ್ರಮ ಪಡ್ತಾರೆ ಯಾರು ಅದ್ರ ಬಗ್ಗೆ ಇದು ಮಾಡ್ತಾರೆ ಅಂತ ಹೇಳ್ಕೊಂಬಿಟ್ಟು ಅದು ನನಗೆ ಯೋಚನೆ ಬಂತು ಯೋಚನೆ ಬಂದಾಗ ನನಗೆ ಸೂಕ್ತವಾದ ಒಂದು ಪಕ್ಷ ಕಂಡಿದ್ದು ನನಗೆ ಭಾರತೀಯ ಜನತಾ ಪಾರ್ಟಿ ಆಗ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾದರೂ ನಾನು ಸ್ವಲ್ಪ ಸಣ್ಣ ಮಟ್ಟಕ್ಕೆ ಕಾರ್ಯಕರ್ತನಾಗಿ ನಾನೊಂದು ಕೆಲಸ ಮಾಡಬೇಕಂತ ಹೇಳ್ಕೊಂಡು ಸಣ್ಣದಾಗಿ ಕಾರ್ಯಕರ್ತನಾಗಿ ಮಾಡಿ ಆಮೇಲೆ ತಾಲೂಕು ಪಂಚಾಯತಿ ತಾಲೂಕು ಕಮಿಟಿಯಲ್ಲಿ ಸದಸ್ಯನಾಗಿ ತಾಲೂಕು ಜನತಾ ಪಾರ್ಟಿ ಸದಸ್ಯನಾಗಿ ಇಲ್ಲಿ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ನಮಗೆ ಆಗ ಈ ಭಾರತೀಯ ಜನತಾ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಬಿಟ್ಟು ಅದೊಂದು ಯಾರು ಆಗ್ಬೋದು ಅಂತ ಹೇಳ್ಬಿಟ್ಟು ಚಿಂತೆ ಮಾಡಿದಾಗ ಡಿ ಎನ್ ಜೀವರಾಜ್ ಅವರು ಬೇರೆ ಪಕ್ಷದಲ್ಲಿದ್ದರು ಅವ್ರನ್ನ ನಮ್ಮ ಹಿರಿಯ ಬಿಜೆಪಿ ಮುಖಂಡರಾಗ ಹೋಗಿ ಮಾತನಾಡಿಸಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಒಂದು 10-15 ಜನರು ಒಳಗಡೆ ಜೀವರಾಜನ ಒಂದು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಮಾಡಿಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಾನು ಹಳ್ಳಿ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಪಾರ್ಟಿಯ ಸಂಘಟನೆ ಮಾಡಿಬಿಟ್ಟು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಬಲಿಷ್ಠವಾಗಿ ಒಂದು ಭಾರತೀಯ ಜನತಾ ಪಕ್ಷವನ್ನು ಬೆಳೆಸಲಿಕ್ಕೆ ಒಂದು ಪರಿಶ್ರಮ ಪಟ್ಕೊಂಡು ಅದೇ ರೀತಿ ಅಂದರೆ ಸಾಧಾರಣವಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ನಾವೊಂದು ತುಂಬ ತ್ಯಾಗ ಮಾಡಿ ಅಂದರೆ ತ್ಯಾಗ ಅಂದರೆ ನಮ್ಮ ಸಮಯವನ್ನು ಅದಕ್ಕೆ ವ್ಯರ್ಥ ಮಾಡಿಬಿಟ್ಟು ಆದಷ್ಟು ನಮ್ಮ ಅಳಿದ ಸೇವೆ ಅಂದ ಹಾಗೆ ಒಂದು ಸೇವೆ ಮಾಡ್ತಾ ಬಂದ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಇಲ್ಲಿ ಗೆಲ್ಲುವಂಥ ಒಂದು ಮಟ್ಟಕ್ಕೆ ಶೃಂಗೇರಿ ಕ್ಷೇತ್ರದಲ್ಲಿ ಅಷ್ಟು ಬೆಳೆಸ್ಲಿಕ್ಕೋಸ್ಕರ ಅಷ್ಟು ಅವ್ರ ಜೊತೆಗೆ ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ಶ್ರಮಪಟ್ಟಿದ್ದೀವಿ ನಾವು ಆ ಸಂದರ್ಭದಲ್ಲಿ ತಮ್ಮ ಒಂದು ಆದರ್ಶ ಗುರುಗಳು ಯಾರಂತ ಹೇಳಕ್ ಇಷ್ಟಪಡ್ತಿದ್ದಾರೆ ನಾನು ಸಾಧಾರಣವಾಗಿ ನನಗೆ ವಾಜಪೇಯಿ ಅಂದ್ರೆ ತುಂಬಾ ಇಷ್ಟ ನನಗೆ ಮೊದಲು ನನಗೆ ವಾಜಪೇಯಿ ಅವರ ಆದರ್ಶ ಅವರ ನೆಡೆ ಅವರ ನುಡಿ ನೇರ ನುಡಿ ಆಮೇಲೆ ಅವರ ಒಂದು ಶುದ್ಧ ಹಸ್ತ ಶುದ್ಧ ಮಾತುಗಳು ಅವರ ಈ ಆರ್ಥಿಕ ಚಿಂತನೆ ಆಮೇಲೆ ನಮ್ಮ ಹೊರ ದೇಶಗಳ ಸಂಬಂಧ ಹೇಗಿರಬೇಕು ಅಂತ ಹೇಳ್ಕೊಂಡು ಅವರ ಯೋಜನೆಗಳನ್ನೆಲ್ಲ ನನಗೆ ತುಂಬಾ
ಇದಾಯ್ತು. ಹಿಟ್ ನನ್ಗೆ ತುಂಬಾ ಹಿಡಿಸ್ತಾರೆ ನನಗೆ, ನನಗೆ ಈಗಲೂ ಅದನ್ನೇ ನಾನು ಅಳವಡಿಸ್ಕೊಂಡೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈಗ ಬಾಳೆ ಗ್ರಾಮ ಪಂಚಾಯತಿಯಲ್ಲಿ ತಾವು ಮೊದಲನೇದಾಗಿ ಒಂದು ವರ್ಷ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ರು, ತದನಂತರ 4 ವರ್ಷ ತಾವು ಅಧ್ಯಕ್ಷರಾಗಿ ಈ ಒಂದು ತಮ್ಮ ಒಂದು ಅಧ್ಯಕ್ಷ ಸ್ಥಾನ ವಹಿಸಾದ್ಮೇಲೆ 4 ವರ್ಷ ಏನ್ ನಿಮ್ಮ ಒಂದು ಆಡಳಿತ ಕಾಲಾವಧಿ ಇತ್ತು, ಈ ಅವಧಿಯಲ್ಲಿ ತಾವು ತಮ್ಮ ಒಂದು ಬಾಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂತಹ ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳು ಏನಂತ ಹೇಳ್ತೀವಿ? ನಾನು ಬಾಳೆ ಪಂಚಾಯತಿ ಅಧ್ಯಕ್ಷನಾದ್ಮೇಲೆ ಅಂದ್ರೆ ನಾನು ಸದಸ್ಯನಾದಾಗೂ ನಾನು ಸುಮಾರೆಲ್ಲ ಏನೇನು ನಮ್ಮ ಕೆಲಸಗಳಾಗಬೇಕಂತ ಕೆಲವು ಸ್ವಲ್ಪ ಗುರುತು ಮಾಡಿದ್ದೀನಿ ನಾನು. ಹಿಂದಿನಿಂದ ಇಲ್ಲೇ ಇದ್ಕೊಂಡು ಅವ್ರಿಗೆ ಏನು ಬೆನಿಫಿಟ್ ಸಿಗದೆ ಅಂತವ್ರನ್ನೆಲ್ಲ ಸ್ವಲ್ಪ ಗುರುತು ಮಾಡಿ ಇಟ್ಕೊಂಡಿದ್ದೀನಿ. ಗುರ್ತು ಮಾಡಿಕೊಂಡು ನಾನು ಅಧ್ಯಕ್ಷ ಆದ್ಮೇಲೆ ನನ್ನ ಈ ಬಾಳೆ ಪಂಚಾಯತಿ ಏನು ಕೋಟ ಬರುತ್ತೆ ಆ ಕೋಟದಲ್ಲಿ ಎಲ್ಲ ಇಡೀ ನಮ್ಮ ಬಾಳೆ ಪಂಚಾಯತಿ ಅಂದ್ರೆ ಆಯಾ ಗ್ರಾಮ ಮೆಂಬರ್ಸ್ಗಳ ಕೋಳಿಗೆ ಏನೇನು ಡ್ರಾಮಾ ಬರುತ್ತೆ ಅವರಿಗೆ ನೀವು ಅಲ್ಲಿ ಯಾರ್ಯಾರಿಗೆ ಕೊಡ್ಬೇಕಂತ ಗುರ್ತು ಮಾಡಿ ಅಂತ ಹೇಳ್ಕೊಂಡು ಅವರು ಏನು ಹೇಳ್ತಾರೆ ಅದನ್ನ ಅವ್ರು ಅಂತವ್ರಿಗೆ ಕೊಟ್ಕೊಂಡು ಆಮೇಲೆ ನನ್ನ ಗ್ರಾಮದಲ್ಲಿ ನಾನು ಮೆಂಬರ್ ಆಗಿ ನಾನು ಆಯ್ಕೆ ಆಗಿದ್ದೆ ನನ್ನ ಗ್ರಾಮದಲ್ಲಿ ಅಲ್ಲಿ ಯಾರ್ಯಾರಿಗೆ ಕೊಡ್ಬೇಕಂತ ಹೇಳ್ಕೊಂಡು ಅಂತವ್ರಿಗೆ ಮನೆ ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಈ ಅಂಗವಿಕಲರು ಆಮೇಲೆ ಎಸ್ ಸಿ ಎಸ್ ಟಿಗಳಿಗೆ ಅವ್ರಿಗೆ ಏನು ಸಲ್ಲಿಸಬೇಕು ಸರ್ಕಾರದ ಏನು ಬರುತ್ತೆ ಅದನ್ನೆಲ್ಲ ನಾನು ಅವರಿಗೆಲ್ಲ ತಲುಪುವಂಥ ಕಾರ್ಯಗಳನ್ನು ಮಾಡಿದ್ದೀನಿ. ಮಹಿಳೆಯರಿಗೆ ಏನು ಮಾಡಿದ್ದೀರಾ? ಮಹಿಳೆಯರಿಗೆ ಸಾಧನ ಆಗಿದ್ರೆ ಮಹಿಳೆಯರಿಗಂದ್ರೆ ಸಾಧನ ನಮಗೆ ಎಲ್ಲ ಒಟ್ಟಿಗೆ ಬರುತ್ತೆ. ಈ ಮಹಿಳೆಯರು ಮಹಿಳಾ ಸಂಘಗಳಿದೆ, ಆ ಮಹಿಳಾ ಸಂಘದಲ್ಲಿ ಏನಾದರೂ ಸರ್ಕಾರದ ಕೆಲವೊಂದು ಸಂಘ ಸಂಸ್ಥೆಗಳು ಮಹಿಳೆಯರು ಮಾಡ್ಕೊಂಡಿರ್ತಲ್ಲ ಅದು ಎನ್ ಓ ಜಿ ಅದೇನೆಲ್ಲ ಬರುತ್ತೆ ಅದರದ್ದೆಲ್ಲ ಅವ್ರಿಗೆ ಏನು ತಲುಪಬೇಕು ಯಾವ ಸಂಘಕ್ಕೆ ತಲುಪಬೇಕು ಅಥವಾ ಕೆಲವು ಸಂಘ ಸಂಸ್ಥೆಯ ಒಂದು ಇವೊಂದು ಅವರೊಬ್ಬರು ಲೀಡ್ ಇರುತ್ತೆ ಅವ್ರಿಗೆ ತರಬೇಕು ನಿಮ್ಮ ಯಾರು ಸಂಘ ಕೊಡ್ಬೋದು ಅಲ್ಲಿ ಅಂತ ಸಂಘಕ್ಕೆ ನಾವು ಇದು ಮಾಡಬೇಕು ಸರ್ಕಾರದ ಬರೋ ಸೌಲಭ್ಯಗಳನ್ನ ಬೆನಿಫಿಟ್ ಆಗುತ್ತೆ. ಎನ್ ಆರ್ ಐ ಟಿ ಅಡಿಯಲ್ಲಿ ನಮ್ಗೆ ಮುಖ್ಯವಾಗಿ ನಮ್ಮ ಎನ್ ಆರ್ ಐ ಟಿ ಅಡಿಯಲ್ಲಿ ಕಿರುಕಾರ್ಯಗಳು ಬೇಕು ನಮ್ಮ ರೈತರುಗಳಿಗೆ, ಆಮೇಲೆ ಅವ್ರ ಮನೆ ಓಡಾಡಲಿಕ್ಕೆ ದಾರಿ ಬೇಕು, ಆಮೇಲೆ ಇಂಪಾರ್ಟೆಂಟ್ ಕುಡಿಯ ನೀರು. ಒಂದೊಂದು ಮನೆ ಇರುತ್ತೆ, ಒಂದೊಂದು ಮನೆಗೆ ಕುಡಿಯ ನೀರು ಕುಡಿ ತುಂಬ ತೊಂದರೆ ಆಗ್ತದೆ, ಯಾಕಂದ್ರೆ ಮಲೆನಾಡಲ್ಲಿ ಅವಕ್ಕೋಸ್ಕರ ಅವ್ರಿಗೆ ಹಿಂಬಾವಿಗಳು ಈ ಸರ್ಕಾರದ ಕಾನೂನು ತುಡುಕೇನೋ ತುಂಬ ಕೆಲವೆಲ್ಲ ಇರುತ್ತೆ ನಮಗೆ ಕೊಡಲಿಕ್ಕೆ, ಆದರೂ ಅದನ್ನ ಒಂದು ಮಾನವೀಯತೆಯಲ್ಲಿ ಅವ್ರಿಗೆ ಒಂದು ಕುಡಿ ನೀರು ಬೇಕಲ್ಲ, ಇಂಪಾರ್ಟೆಂಟ್ ಇರೋದೇ ಒಂದು ದಾರಿ ಕುಡಿಯ ನೀರು ಕರೆಂಟು ಅದನ್ನು ಇಂಪಾರ್ಟೆಂಟ್ ಕೊಡ್ಬೇಕು ಜನರಿಗೆ. ಆದಷ್ಟು ಸರ್ಕಾರದ ಏನು ಬರುತ್ತೆ ಅದು ನಾವು ಜನರಿಗೆ ತಲುಪಿಸ್ತೀವಿ. ಓಕೆ, ಇದು ರಸ್ತೆ ಮತ್ತೆ ರಿಂಗ್ ಬಾವಿಗಳು ಅದು ಸಮಸ್ಯೆ ಅದಂದ್ರೆ ಒಟ್ಟು ಸರ್ಕಾರ ಒಟ್ಟು ಟೋಟಲ್ ಆಗಿ ಒಂದು ಕಾನೂನು ಅಂತ ಮಾಡಿದ್ರು ಚೌಕದಲ್ಲಿ. ಆದ್ರೆ ಅದು ಮಲೆನಾಡಿಗೆ ಅದು ಭಾರಿ ಕಷ್ಟ ಆಗ್ತದೆ. ಅದು ನಮ್ಮ ಮಲೆನಾಡಲ್ಲಿ ಪ್ರತಿಯೊಬ್ಬರು ಅವರ ಜಮೀನು ಪಕ್ಕದಲ್ಲಿ ಅವ್ರ ಮನೆ ಮಾಡ್ಕೊಂಡಿದ್ದಾರೆ, ಒಂದು ಮನೆಗೆ ಒಂದು ಊರಿನ ಹೆಸರು ಇರುತ್ತೆ. ಅಮ್ಮಮ್ಮ ಅಂದ್ರೆ ಇನ್ನೊಂದು ದೊಡ್ಡ ಊರು ಅಂದ್ರೆ ಒಂದು 20 ಮನೆ, ಅದು ಡಿವೈಡ್ ಆಗಿ ಸ್ವಲ್ಪ ಜಾಸ್ತಿ ಇರೋದು 5 ಮನೆ, 1 ಮನೆ, 2 ಮನೆ ಹೀಗಿರುತ್ತೆ. ಅವ್ರಿಗೆ ದಾರಿ ಬೇಕಾಗುತ್ತೆ, ದಾರಿ ಬೇಕಾದಾಗ ಈ ಮೈನ್ ರೋಡಿಂದ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಫಾರೆಸ್ಟ್ ಲೈನ್ ಒಳಗೆ ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಜಮೀನಿಗೆ ಹೋಗ್ಬೇಕಂದ್ರೆ ಫಾರೆಸ್ಟ್ ಲೈನ್ ಒಳಗೆ ಹೋಗ್ಬೇಕು, ಅದು ಸಮಸ್ಯೆ, ಅದು ತುಂಬ ಸಮಸ್ಯೆ ಆಗುತ್ತೆ. ಅದೇ ಯಾಕಂದ್ರೆ ನಾವು ಇದು ಮಾಡಿದಾಗ ಅವ್ರು ಫಾರೆಸ್ಟ್ ಲೈನ್ ಅಲ್ಲಿ ಮಾಡಿದಾಗ ಫಾರೆಸ್ಟ್ ಲೈನ್ ಒಪಿನಿಯನ್ ಬೇಕು ಅಂತಾರೆ. ಫಾರೆಸ್ಟ್ ಲೈನ್ ಅಲ್ಲಿ ಒಪಿನಿಯನ್ ಕೇಳ್ಕೊಂಡು ಅವ್ರು ಕೊಡ್ಲಿಕ್ಕಿಲ್ಲ, ಅವ್ರು ಹೇಳ್ತಾರೆ ನಕಾಸೆ ಕಾಣಿದ ವ್ಯವಸ್ಥೆ ಇದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಸರ್ಕಾರ ಇದನ್ನ ನಮ್ಮ ಮಲೆನಾಡಿನ ಸ್ವಲ್ಪ ಮಲೆನಾಡಿನ ಸಮಸ್ಯೆಯನ್ನು ಸ್ವಲ್ಪ ಅರ್ತ್ಕೊಳ್ಬೇಕು. ಇಲ್ಲಿನ MLAಗಳು MLCಗಳು MPಗಳು ನಮ್ಮ ಮಲೆನಾಡಿನ ಭಾಗದ ಸಮಸ್ಯೆಗಳನ್ನ ಅರ್ತ್ಕೊಂಡು ಇದಕ್ಕೆ ಕಾನೂನೇ ಸ್ವಲ್ಪ ಚೇಂಜ್ ಮಾಡಬೇಕು. ಕಾನೂನು ಬಿಟ್ಟು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನ ಇಲ್ಲಿಗೆ ಸಂಬಂಧದಲ್ಲಿ ಕಾನೂನು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಅವರು ಅನಾದಿ ಕಾಲದಿಂದ ಅಲ್ಲೇ ಇದ್ದವರು, ಅವರು ಮುತ್ತಜ್ಜ ತಾತ ಕಾಲದಿಂದ ಅಲ್ಲೇ ಬೆಳೆದು ಅಲ್ಲೇ ಮನೆ ಇದ್ದಂತೇಳಿ ಅವ್ರು ರಸ್ತೆ ಬೇಕೇ ಬಿಡ್ತಾರೆ. ಹಾಗಾಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಮುಖ್ಯ ಇಂಪಾರ್ಟ್ ಏನಂದರೆ ನಮ್ಮಲ್ಲಿ ಸಾವಿರದಲ್ಲಿ ಬರೀ ಅಸೆಸ್ಮೆಂಟ್ ಅಲ್ಲಿ ಹಾಕೊಂಡು ಕಂದಾಯ ಕಟ್ಟು ಬರೀ ಜೀವನ ಮಾಡ್ತಾರೆ ಮನೆ ಕಂದಾಯ, ಅಂಥವ್ರಿಗೆ ಇನ್ನೂ ಹಕ್ಕು ಪತ್ರ ಸಿಕ್ಕಿಲ್ಲ. ಅವರು ಇರೋದು ಎಲ್ಲ ಫಾರೆಸ್ಟ್ ಲ್ಯಾಂಡ್, ಅವ್ರ ಜಮೀನು ಪಕ್ಕದಲ್ಲಿ ಫಾರೆಸ್ಟ್ ಲ್ಯಾಂಡಲ್ಲಿ ಅವ್ರ ಮನೆ ಇರೋದು, ಅವಾಗಿದ್ರೆ ಅವ್ರು ಸಿಕ್ಕಿಲ್ಲ. ಅದು ಏನಾಗಿದೆ ಅಂದರೆ ಈಗ ಅಪ್ಪನ ಹೆಸರಲ್ಲಿ ಇರುತ್ತೆ ಮನೆ, ಕಂದಾಯ ಇರುತ್ತೆ, ಅಪ್ಪ ತೀರ್ಕೊಳ್ತಾನೆ, ಆಮೇಲೆ ಆ ಕಂದಾಯ ಚೇಂಜ್ ಮಾಡಲಿಕ್ಕಿಲ್ಲ, ಅದು ತುಂಬ ಹೊರತಾಗುತ್ತೆ. ಮಗನ ಹೆಸರಿಗೆ ಕಂದಾಯ ಮಾಡಬೇಕು, ಇಲ್ಲ ತಾಯಿ ಹೆಸರಿಗೆ ಮಾಡಬೇಕು, ಅದು ತುಂಬ ದೊಡ್ಡ ಸಮಸ್ಯೆ. ನಮಗೆ ಏನೇ ಬೇಕಾದರೂ ಕಂದಾಯ ಹೆಸರು ಕೇಳ್ತಾರೆ, ನಿಮಗೆ ಕಂದಾಯ ಇದೆಯಾ, ಅದನ್ನ ಕಂದಾಯ ಇದೆಯಾ ಅಂತ, ಅದು ತುಂಬ ದೊಡ್ಡ ಸಮಸ್ಯೆ. ಕಾನೂನು ಚೌಕಟ್ಟಲ್ಲಿ ತಿದ್ದುಪಡಿ ಬರಬೇಕು, ಹಾಗೆ ಕೊಡಿ ಬರಬೇಕಾಗಿ. ಈಗ ನಮಗೆ ಇನ್ನೊಂದು ಅಸಾಗಿ ಅವ್ರಿಗೆ ಬೇರೆ ಹೊಸದಾಗಿ ಕಂದಾಯ ಹಾಕಬೇಕಂದ್ರೆ ಪಂಚಾಯತಿ ಅಧಿಕಾರ ಇದೆ, ಅದು ಸರ್ಕಾರದಿಂದಲೇ ಅದು ಬಂದು ಹೊಸದಾಗಿ ಬಂದು ಆದೇಶ ಬಂದರೆ ಮಾತ್ರ ಕೈ ಬಂದು ಆದೇಶ ಇದೆ. ಅದು ತುಂಬ ಸಮಸ್ಯೆ ಇಲ್ಲಿ ಸಾಧಾರಣ ಎಲ್ಲರೂ ಅದನ್ನೇ ಅನುಭವಿಸೋದು.
ಅದು ರೆಕಾರ್ಡ್ ಇದ್ರೆ ಮಾತ್ರ ಚೇಂಜ್ ಮಾಡಬಹುದು. ಏನು ಈ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆಯಾ ಎಲ್ಲ ಭಾಗದಲ್ಲಿ? ಈ ಸಲ ಮಲ್ನಾಡ್ ಇದ್ರೆ ಎಲ್ಲರಿಗೂ ಸಹ ಇಲ್ಲ ಅನ್ನಿಸುತ್ತೆ. ಮಲ್ನಾಡಲ್ಲಿ ಶಾಲಾ ಶಿಕ್ಷಣ ಮತ್ತೆ ಸ್ವಚ್ಛತೆ ಬಗ್ಗೆ, ಶಾಲಾ ಶಿಕ್ಷಣ ಸ್ವಚ್ಛತೆ ಬಗ್ಗೆ ನಾವು ತಗೊಂಡೋಗಿ ಈ ಶಾಲೆಗೆ ಏನೇನು ಬೇಕು ಸರ್ ಅದು ತುಂಬ ಜಾಸ್ತಿ ಅಂದ್ರೆ ನಮ್ಮ ಸರ್ಕಾರ ನಮ್ಮ ಪಂಚಾಯತಿಯಲ್ಲಿ ಏನು ಅನುದಾನ ಇದೆ ಅದ್ರ ಮಟ್ಟಿಗಷ್ಟೇ ನಾವು ಕೆಲಸ ಮಾಡ್ಕೊಡೋದು. ಹಾಗಾಗಿ ಸುಣ್ಣ ಬಣ್ಣ ಕೊಟ್ಟಿದ್ದೀವಿ, ಶೌಚಾಲಯ ದುರಸ್ತಿ ಕೊಟ್ಟಿದ್ದೀವಿ, ಕೆಲವು ಮಾಡಿದ ಸ್ವಲ್ಪ ಏನಾದ್ರು ಆಗಿದಾಗಿದೆ ಅದನ್ನು ರಿಪೇರಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಅಂಗನವಾಡಿಗಳಿಗೆ ಶೌಚಾಲಯ ಸ್ವಲ್ಪ ದುರಸ್ತಿಗೆ ಅದಕ್ಕೆಲ್ಲ ಆಗಬೇಕು ಕೊಟ್ಟಿದ್ದೀವಿ. ಅದನ್ನು ಇಷ್ಟು ಇದು ನಾವು ಸ್ಪೋರ್ಟಿಂಗ್ ಫೈನಾನ್ಸ್ ಅಲ್ಲಿ ಅದರ ಅಮೌಂಟ್ ಇಷ್ಟು ಅಂತ ಅದನ್ನು ಕೆಲಸ ಮಾಡ್ತಿದ್ದೀವಿ. ಸರ್ಕಾರ ಸಹಾಯ ಹೊರತುಪಡಿಸಿ ವೈಯಕ್ತಿಕವಾಗಿ ಏನಾದರೂ ಮಾಡಿದೀರ ಸಮಾಜಕ್ಕಾಗಿ ತಾವು? ಸಮಾಜಕ್ಕಾಗಿ ನಾವು ಸರಳವಾಗಿ ಅಂದ್ರೆ ತುಂಬಾ ಕೆಲಸ ಮಾಡಿದ್ದೀವಿ. ವೈಯಕ್ತಿಕವಾಗಿ ನಾನು ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಹೀಗೆ ಹೀಗೆ ಮಾಡ್ಬೇಕು ಅಂತ ಹೇಳ್ಕೊಂಡು ಅವ್ರಿಗೆಲ್ಲ ಇದು ಮಾಡಬೇಕು ಅಂತ. ಈಗ ಸುಮಾರು ವಸಂತ ಅವರೇ ನಿಮಗೆ 30 ವರ್ಷಗಳ ಕಾಲ ಅನುಭವ ಇದೆ ರಾಜಕೀಯದಲ್ಲಿ, ಹೌದಾ? ರಾಜಕೀಯ ಪದಕ್ಕೆ ಅರ್ಥ ವೈಯಕ್ತಿಕವಾದ ಅರ್ಥ ಏನಂತ ಹೇಳ್ಬಿಡ್ತಾವು? ಏನು ರಾಜಕೀಯ ಅಂದ್ರೆ ಏನು ನಿಮ್ಮ ಪ್ರಕಾರ? ರಾಜಕೀಯ ರಾಜಕೀಯ ಅಂದ್ರೆ ಎರಡು ಥರದ ನೋಡ್ಬೋದು. ಈ ವಾಜಪೇಯಿ ಆಳ್ಬಿಟ್ಟು ಮಾಡ್ದಂಗೆ ಪ್ರಾಮಾಣಿಕವಾಗಿ ಹೋದಂಗು ನೋಡ್ಬೋದು. ಇನ್ನೊಂದ್ ಥರ ಬೇರೆ ಬರ್ತಾರೆ, ನಾನು ಹೋದ್ರೆ ಅಲ್ಲೇ ನಾನು ಎಲ್ಲ ಮಾಡ್ಕೊಂಡು ಬರ್ಬೋದು ನನ್ನ ಮಕ್ಕಳು ಮಕ್ಕಳು ಮರಿ ಮಕ್ಕಳಿಗೆ ಅಂತ ಆ ಥರದ್ದು ನೋಡ್ಬೋದು. ಹೇಳ್ತಾ ಇದೆ ರಾಜಕೀಯ. ಓಕೆ, ಈಗ ಭವಿಷ್ಯದಲ್ಲಿ ಇನ್ನು ಮುಂದೆ ಭವಿಷ್ಯದಲ್ಲಿ ಏನು ಆಲೋಚನೆ ಮಾಡ್ಕೊಂಡಿದ್ದೀರ? ರಾಜಕೀಯ ಕ್ಷೇತ್ರದಲ್ಲಿ ಏನು ಯೋಚನೆ ಮಾಡ್ಕೊಂಡಿದ್ದೀರಾ? ಮುಂದೆ ಬೆಳಿಬೇಕಾ, ಏನು ಮಾಡ್ಬೇಕಂತ ಅನ್ಸ್ಕೊಂಡಿದ್ದೀರ? ನನಗೆ ಈಗಲೂ ನನಗೆ ಮನೆಯಲ್ಲಿ ಸುಮ್ಮನೆ ಕುದುರೆ ಇದ್ದಾಗ ಸಮಾಜ ಸೇವೆ ಮಾಡಬೇಕಂತ ತುಂಬ ಆಸೆ ಇದೆ. ನಾನು ಒಂದು ಪಕ್ಷದ ಕಾರ್ಯಕರ್ತನಿಗೆ ನಾನು ಇನ್ನೂ ದುಡಿತಾನೆ ಇರ್ತೀನಿ. ನಾನು ನನಗೇನು ದೊಡ್ಡ ಹುದ್ದೆ ಬೇಕಾದ್ರೆ ಮಾತ್ರ ಇದ್ದರೆ ಮಾತ್ರ ದುಡಿಬೇಕಂತೇನಿಲ್ಲ. ನಾನು ಸಾವಿರ ಸಾವಿರ ಬೂತ್ ಮಟ್ಟ ಲೆವೆಲಲ್ಲೂ ಕೆಲಸ ಮಾಡ್ಕೊಂಡಿರ್ತೀನಿ ನಾನು. ಹಾಗೆ ತನ್ನ ಅದಾಗಿ ನನಗೆ ಅಕಸ್ಮಾತ್ ಸರ್ಕಾರದ ನನ್ನ ಪಾರ್ಟಿ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಭಾಯಿಸ್ಬೋದು ಅಂತ ಹೇಳ್ಕೊಂಡು ನನಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಏನೇ ಒಂದು ಜವಾಬ್ದಾರಿ ಕೊಟ್ಟರು ಕೊಟ್ಟಿ ಅಂತ ಸರಿ. ಈಗ ಕೊನೆಯದಾಗಿ ತಾವು ಒಂದು 4 ವರ್ಷ ಓದಿ ತಮ್ಮ ಒಂದು ಅಧ್ಯಕ್ಷರಾಗಿ ತಾವು ಸಲ್ಲಿಸಿದ್ದೀರಾ ಗ್ರಾಮ ಪಂಚಾಯತಿ ಬಾಳೆಯಲ್ಲಿ, ಹೌದಾ? ಇದರ ಸಲುವಾಗಿ ತಮ್ಮ ಒಂದು ಸದಸ್ಯರಿಗೆ ಯಾವ ರೀತಿ ತಾವು ನಮ್ಮ ಒಂದು ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಿ? ನನ್ನ ಜೊತೆ ಆಯ್ಕೆಯಾಗಿ ನನ್ನ ಸದಸ್ಯರೆಲ್ಲರೂ ನಾವು ಮಾಡುವಂಥ ಕೆಲಸಗಳನ್ನೆಲ್ಲ ಕುತ್ಕೊಂಡ್ಬಿಟ್ಟು ಚರ್ಚೆ ಮಾಡಬೇಕು. ಎಲ್ಲೆಲ್ಲಿ ಯಾರಿಗೆ ಬೇಕು ಅಂತ ಹೇಳಿದ್ರು ಯಾವ ಸದಸ್ಯರ ಒಬ್ಬರು ಇನ್ನೊಬ್ಬರು ಅವರ ಅವರು ಸದಸ್ಯರ ಕೈ ಅವ್ರು ಅಂದರೆ ಅವರ ಹಕ್ಕಿಗೆ ನಾವು ಕೈ ಆಗ್ತಿರಲಿಲ್ಲ. ಅವ್ರು ಏನಿದೆ ಅವ್ರು ಅವ್ರು ಇದರಲ್ಲೇ ಇದು ಮಾಡಿಕೊಂಡು ಎಲ್ಲ ಪ್ರತಿಯೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಪ್ರತಿಯೊಬ್ಬರು ಎಲ್ಲರೂ ಅವರ ಗ್ರಾಮದಲ್ಲಿ ಅವ್ರು ಒಳ್ಳೊಳ್ಳೆ ಕೆಲಸವೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿಸ್ತೀನಿ, ಸಹಕಾರ ಕೊಟ್ಟು ಕೆಲಸ ಮಾಡಿದ್ದೀನಿ. ಓಕೆ ವಸಂತ ಅವರೇ, ನಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ಮತ್ತು ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ. ಓಕೆ, ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಇದ್ರು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು, ಸುಮಾರು 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು, ಎನ್ಆರ್ಪುರ ಯಾನಿ ನರಸಿಂಹರಾಜಪುರ ತಾಲೂಕಿನ ಬಿಜೆಪಿ ಘಟಕದ ಮಾಜಿ ಉಪಾಧ್ಯಕ್ಷರು ಹಾಗೂ ಬಾಳೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ಆದಂತಹ ಮಾನ್ಯ ಶ್ರೀ ವಸಂತ್ ಕುಮಾರ್ ಎಂಆರ್ ಅವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.